ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿ ರೇನ್ಸ್ ಕುಕಿಂಗ್ ಬ್ಲಾಗ್. ಫ್ರೆಂಡ್ಸ್, ನಾವಿವತ್ತೇನು ನೋಡೋಣ ಅಂದರೆ ಈ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ ಆಗಲಿ ಒಂದು ದಿಢೀರಾಗಿ ಮಾಡುವಂತಹ ಎಗ್ ರೈಸ್ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ನನಗೆ ಅದಕ್ಕೆ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ನಾನು ಫಸ್ಟ್ ಇಲ್ಲಿ ಮೊಟ್ಟೆ ಒಡೆದು ಹಾಕ್ಕೊತ ಇದ್ದೀನಿ, 4 ಮೊಟ್ಟೆ ಹಾಕ್ಕೊತ ಇದ್ದೀನಿ. ಇದನ್ನೇನು ಮಾಡೋಣ, ಸ್ವಲ್ಪ ಆಫ್ ಬಾಯ್ಲ್ ಥರ ನಾವು ಬೇಯಿಸ್ಕೊಳ್ಳೋಣ. ಫುಲ್ಲು ಇದನ್ನು ಬೇಯಿಸ್ಕೊಬಾರ್ದು, ಸ್ವಲ್ಪ ಆಫ್ ಬಾಯ್ಲ್ ಆಗೋ ಥರ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೋಡ್ರಿ, ಈ ಥರ ಆಫ್ ಬಾಯ್ಲ್ ಆಯ್ತಲ್ವಾ. ಇವಾಗ ಏನು ಮಾಡಬೇಕು, ನಾವು ಇದನ್ನು ಎತ್ಕೊಂಡ್ಬಿಡಬೇಕು. ಯಾಕಂದರೆ ನಾವು ಮತ್ತೆ ನಾವು ಈರುಳ್ಳಿ ಎಲ್ಲ ಹಾಕ್ಬೇಕಾದ್ರೆ ಅದು ಇನ್ನೂ ಸ್ವಲ್ಪ ಬಾಯ್ಲ್ ಆಗುತ್ತೆ, ಅದರಿಂದನೇ ಆಫ್ ಬಾಯ್ಲ್ ಸಹ ಮಾಡ್ಕೊಬೇಕಿದು. ಇದು ನಿಮಗೆ ತುಂಬ ರುಚಿಯಾಗಿರುತ್ತೆ. ಬೇಗನೆ ಇವಾಗ ಯಾರಾದರೂ ಮನೆಗೆ ಬರ್ತಾರೆ ಗೆಸ್ಟ್ಗಳು, ಸ್ವಲ್ಪ ಅವ್ರಿಗೆ ಅರ್ಜೆಂಟ್ಗೆ ಏನಾದರೂ ಮಾಡಬೇಕು, ಕೈಗೇನು ಸಿಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ನೀವು ಅತಿ ಬೇಗನೆ ಈ ಥರ ನೀವು ಎಗ್ ರೈಸ್ ಮಾಡಿಕೊಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಗೆಸ್ಟ್ಗಳಾಗಿರ್ಬೋದು, ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆಗಿರ್ಬೋದು. ನೋಡಿರಿ, ನಾನು ಮೊಟ್ಟೆ ಎಲ್ಲ ಎತ್ತಿಕೊಂಡಿದ್ದಾದಮೇಲೆ ನಾನು ಅದೇ ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 2 ಸ್ಪೂನ್ ಆಗೋಷ್ಟು ಫಸ್ಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1/2 ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು 2 ಹಸಿಮೆಣಸಿನ್ಕಾಯಿನ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡಿದ್ದೆ, ಅದು ಹಾಕ್ಕೊತ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡಿದ್ದೆ, ಅದು ಹಾಕ್ಕೊತ ಇದ್ದೀನಿ. ಹಾಕ್ಕೊಂಬಿಟ್ಟು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಫುಲ್ಲು ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ, ಹಸಿಸ್ ಮೇಲೆಲ್ಲ ಹೋಗಿ ಚೆನ್ನಾಗಿ ಈರುಳ್ಳಿ ಒಂದು ಲೈಟ್ ಬ್ರೌನ್ ಕಲರ್ ಥರ ಬರೋ ಅದ್ರ ಥರ ಆದರೆ ಸಾಕು. ಅಂದರೆ ಹಸಿಸ್ ಮೇಲೆಲ್ಲ ಹೋಗೋ ಥರ ಆದರೆ ಸಾಕು, ಆ ಥರನೇ ಹುರ್ಕೊಬೇಕು. ನೋಡ್ರಿ, ಹುರಿದಿದ್ದಾಯಿತು. ಇವಾಗ ನಾವೇನು ಮಾಡೋಣ, ನಾವು ಮೊಟ್ಟೆ ಹಾಕ್ಕೊಂಡಿದ್ರಲ್ವ, ಮೊಟ್ಟೆನ ಹಾಕ್ಕೊಬೇಕು. ನೋಡ್ರಿ, ನಾನು ಆಫ್ ಬಾಯ್ಲ್ ಮಾಡ್ಕೊಂಡಿದ್ನಲ್ವ, ಆಫ್ ಬಾಯ್ಲ್ ಮಾಡಿರೋಂತಹ ಮೊಟ್ಟೆನ ಹಾಕ್ಕೊತ ಇದ್ದೀನಿ. ನಾವು ಮೊಟ್ಟೆ ಆಫ್ ಬಾಯ್ಲ್ ಮಾಡಬೇಕಾದ್ರೆ ಅದರಲ್ಲಿ ಯಾವುದೇ ನಾವು ಉಪ್ಪು ಯೂಸ್ ಮಾಡಿಲ್ಲ, ಖಾರದ ಪುಡಿ ಯೂಸ್ ಮಾಡಿಲ್ಲ, ಸುಮ್ಮನೆ ಎಣ್ಣೆಯಲ್ಲಿ ಮೊಟ್ಟೆ ಹಾಕಿ ನಾವು ಎತ್ಕೊಂಡ್ರೆ ಅಷ್ಟೇ. ಇವಾಗ ನಾವು ಉಪ್ಪು ಅಂದರೆ ಅನ್ನಕ್ಕೆ ಮತ್ತು ಗೊಜ್ಜಿಗೆ ಎಲ್ಲ ಸೇರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ಖಾರದ ಪುಡಿ 1/2 ಸ್ಪೂನ್ ಆಗೋಷ್ಟು, ಮತ್ತು ಗರಂ ಮಸಾಲೆ ಪುಡಿ ಒಂದು 1/2 ಸ್ಪೂನ್ ಆಗೋಷ್ಟು ಹಾಕ್ಕೊಂಬಿಟ್ಟು ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಬೇಕಾದರೆ ನೀವು ಅರಿಶಿನ ಪೌಡ್ರು ಸಹ ಹಾಕ್ಕೊಬೋದು. ನಾನು ಇಲ್ಲಿ ಅರಿಶಿನ ಪೌಡ್ರ್ ಹಾಕ್ಕೊತ ಇಲ್ಲ, ಬೇಕಾದ್ರೆ ನೀವು ಅರಿಶಿನ ಪೌಡ್ರು ಸಹ ಯೂಸ್ ಮಾಡ್ಕೊಬೋದು. ನೋಡ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಅನ್ನ ಬಗ್ಸಿಕೊಂಡಿದ್ನಲ್ವ, ಅನ್ನ ಹಾಕಿ ಅಂದರೆ ಅನ್ನ ರೆಡಿ ಮಾಡಿಕೊಂಡಿರೋಂತಹ ಅನ್ನನ ಹಾಕ್ಕೊತ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ನಮ್ಮ ಮಕ್ಕಳಿಗೆ ಮಾಡಿಕೊಡೋದಕ್ಕಾಗಿರಲಿ, ಇಲ್ಲ ಯಾರಾದರೂ ದಿಢೀರ್ ಗೆಸ್ಟ್ಗಳು ಬಂದಿರೋ ಟೈಮಲ್ಲಿ ಆಗಿರಲಿ, ಇಲ್ಲ ಮನೆಯಲ್ಲಿ ಅನ್ನ ಮಿಕ್ಕೋಯ್ತು ಅನ್ನೋ ಟೈಮಲ್ಲಿ ಲೆಫ್ಟ್ ಓವರ್ ರೈಸ್ ಇರುತ್ತಲ್ವ, ಅದಕ್ಕೂ ಸಹ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ನಾವು ಅಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಒಂದು 1/2 ನಿಂಬೆಹಣ್ಣ ಕಟ್ ಮಾಡಿಬಿಟ್ಟು ನಿಂಬೆಹಣ್ಣು ರಸ ಸಹ ಹಾಕ್ಕೊತ ಇದ್ದೀನಿ. ಇವಾಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಬಿಡೋಣ. ನೋಡ್ರಿ, ಎಲ್ಲರೂ ಇಷ್ಟಪಡುವಂತಹ ಅತಿ ಬೇಗನೆ ಆಗುವಂತಹ ಎಗ್ ರೈಸ್ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ನೀವು ಒಂದು ಸತಿ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತು ಎಂಬುದಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.